ಓಯ್ ಬನ್ನಿ 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 ಬನ್ನಿ. ಮರಿ ನೋಡಿ, ಮರಿ ನೋಡಿ, ಎಷ್ಟು ಹೋಗ್ತಾ ಇದೆ ಅದು. ಈ ಕಾಲ್ ಕೆಳಗಡೆ ನೆನೆ ನಾವಾಡುವ ನುಡಿಯೇ ಕನ್ನಡ ನುಡಿ. ತಮ್ಮ ಹೆಸರು? ಇಮ್ರಾನ್ ಖಾನ್ ಅಂತ ಸರ್. ಇಮ್ರಾನ್, ಎಷ್ಟು ವರ್ಷದಿಂದ ಸರ್? ನಾನು 11 ವರ್ಷ. ಏನ್ ನಿಮ್ ಸಾಹೇಬ್ರ ಹೆಸರು? ಇದು ಆಲೆ ಅಂತ. 17 ವರ್ಷ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾನು. ಓಕೆ, ಇದೆಲ್ಲ ಕಾರಣ ಹಿಡ್ಕೊಂಡ್ಬಂತಲ್ಲ. ಇಲ್ಲ ಇಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನೀವು ಮಾವುತ್ರ? ಇಲ್ಲ ಸರ್, ಕಬಡ್ಡಿ. ಕಬಡ್ಡಿ. ಸೊ ಏನ್ ಡ್ಯೂಟಿ ನಿಮ್ದು ಸರ್? ಏನಿಲ್ಲ, ಸಾನೆ ತರೋದು, ತೊಳೆಯೋದು, ಇಲ್ಲಿ ಬರೋದು ನಿಲ್ಸೋದು, ತಿನ್ಸೋದು, ಇದೆಲ್ಲ ಆರೋಗ್ಯ ಕ್ಷೇಮ ಏನಿದೆಲ್ಲ ನಾವು ನೋಡ್ಕೊಳ್ಳೋದು ಸರ್. ಓಕೆ, ಮಾವ ತಕೊಂಡು ಇಬ್ಬರು ಸೇರಿ ನೋಡ್ಕೊಳ್ತೀನಿ ಸರ್. ಸೊ ಇದು ನಿಮ್ಗೆ ತೊಂದರೆ ಕೊಡಲ್ಲ? ಕೆಲವು ಟೈಮಲ್ಲಿ ಕೊಡ್ತಾವೆ ಸರ್. ಆ ಟೈಮಲ್ಲಿ ಹೂಗೆ ನಾವು ಕೋಪ ಆದರೆ ಅವು ಕೋಪ ಆಗ್ತವೆ. ಅದು ಸೈಲೆಂಟ್ ಮಾಡಿ ತಗೋಬಾರ ಜವಾಬ್ದಾರಿ ನಮ್ಗೆ. ಅದು ಸ್ವಭಾವ ಎಲ್ಲ ಗೊತ್ತಿರೋದಲ್ಲ ನಮಗೆ. ಎಲ್ಲ ಮದ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಮದ ಇಲ್ದಾಗೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ. ನೀವು ಏನೇನ ಬೈ ಚಾನ್ಸ್ ರಜಾ ಗಿಜೆ ಹಾಕೋದು? ಇಬ್ರು ಇರ್ತೀವಿ ಸರ್, ಮಾವತ ಒಬ್ರು ಕಬಾಡಿ ಅಂತ ಇಬ್ರು ಇರ್ತೀವಿ. ನಾವು ಒಬ್ರು ಹೋದ್ರೆ ಇನ್ನೊಬ್ರು ಅಡ್ಜಸ್ಟಿಂಗ್ ಮಾಡ್ಕೊಂತೀವಿ. ಎಲ್ಇಡಿ ಇಡಿ ನಾಲ್ಗೆ ನಾಲ್ಗೆ ಸರ್. ಪುನೀತ್ ಸರ್ ಕುಂತೇನಾಗೆ ಅದು ನೇತ್ರಾವತಿ ಯಾನ ಇದೆಯಲ್ಲ, ಅದಕ್ಕೆ ಇಲ್ಲೇ ಬೋರ್ನ್ ಆಗಿದ್ದು. ಓಕೆ, ನೇತ್ರಾವತಿ ಯಾನಿಯ ಮಗು ಇದು. ನೆಕ್ಸ್ಟ್ ಇದಕ್ಕೆ ಹೆಸರಿಟ್ಟಿರ್ಲಿಲ್ಲ, ಅದು ಪುನೀತ್ ಕುಮಾರ್ ಇದಾಗಿದ್ರಲ್ಲ, ಸೊ ಅವಾಗ ಅದು ನೆನಪಿಗೋಸ್ಕರ ಇದಕ್ಕೆ ಅವ್ರ ಹೆಸರನ್ನ ಇಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತೇಳಿ ಹೆಸರಿಟ್ಟಿದ್ದ. ಸೂಪರ್. ಎಷ್ಟು ವರ್ಷ ಇದಕ್ಕೆ? ಜಸ್ಟ್ 5 ವರ್ಷ. 5 ವರ್ಷ ಅದೆಲ್ಲ ಮುಗ್ದಾದ್ಮೇಲೆ ನಾವು ಈ ತರ ಬೇಡಿ ಕಟ್ಬಿಟ್ಟು ಈ ತರ ಸಪ್ರೇಟ್ ನಿಲ್ಲಿಸ್ತೀವಿ. ಅಲ್ಲಿವರೆಗೂ ಸಪ್ರೇಟ್ ಆಗೋರು ನಾವು ಈ ತರ ಬೇಡಿ ಕಟ್ಟಿದ್ಮೇಲೆ ಮಾಡೋದಿಲ್ಲ, ಓಡಾಡಕ್ಕೆ ಬಿಟ್ಟಿರ್ತೀವಿ. ತಾಯಿ ಒಂದು ಮರಿ ಹುಟ್ಟುತ್ತೆ, ಸೊ ಅದೊಂದು 2 ವರ್ಷ ಹಾಲು ಕುಡಿಯುತ್ತೆ. ನೀವು ಒಂದು ಸಪ್ರೇಟ್ ಮಾಡ್ತೀರಿ, ಸಪ್ರೇಟ್ ಮಾಡಿದ್ರೆ ಮತ್ತೆ ಟ್ರೈನಿಂಗ್ ಕೊಡ್ಬೇಕಾ ಅಥವಾ ಇದ್ದೇ ವಾತಾವರಣ ಟ್ರೈನಿಂಗ್ ಕೊಡಲೇಬೇಕು? ಅದರ್ವೈಸ್ ಅದು ಕೇಳೋದಿಲ್ಲ. ಅದು ಹೇಗೆ ಹೋಗ್ಬೇಕು, ಯಾವ ಥರ ಮಾಡಬೇಕು, ನೀರು ಕುಡಿಯೋದು ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ನೀರು ಕುಡಿಯೋದು ಅಂದರೆ ನಾವು ಅತ್ತೆ ಅದಕ್ಕೆ ಯಾವ ಥರ ರೈಟ್ ಹೋಗೋದು, ಲೆಫ್ಟ್ ಹೋಗೋದು, ಕಮ್ಯಾಂಡಿಂಗ್ ಇರ್ಬೋದು, ಅದನ್ನೆಲ್ಲ ಪ್ರತಿಯೊಂದು ನಾವು ಟ್ರೈನಿಂಗ್ ಕೊಡ್ತೀವಿ, ಕೊಡಲೇಬೇಕು. ಸೊ ಈ ವಾತಾವರಣದಲ್ಲಿ ನೋಡಿ ಕಲಿಯಲ್ಲ ಅದು? ಇಲ್ಲ, ಅವನ್ನೆಲ್ಲ ಏನು ಕಲಿಯೋದಿಲ್ಲ, ಬಟ್ ಹೋಗೋದು ಮಾಡೋದು ಒಂದು ಅಡ್ಜಸ್ಟ್ ಆಗಿರುತ್ತೆ, ನಮ್ದು ಈಸಿ ವೇ ಇರುತ್ತೆ ಕಲಿಸೋದಕ್ಕೆ. ಮತ್ತು ನಾವು ಇದು ವೈಲ್ಡ್ ಎಲಿಫೆಂಟ್ ಆದರೆ ತುಂಬ ಕಷ್ಟ ನಮಗೆ, ಅದು ಟ್ರೈನ್ ಮಾಡೋಕ್ಕೆ ಇದು ಮಾಡೋಕ್ಕೆ 1 ಮಂತ್ 2 ಮಂತ್ಸ್ ಎಲ್ಲ ಬೇಕು. ಇದಕ್ಕೆ ಆಲ್ಮೋಸ್ಟ್ ರೆಗ್ಯುಲರ್ ಪ್ರೊಸೀಜರ್ ಇದೆ, ಇಲ್ಲಿ ಕ್ಯಾಂಪಿಗೆ ಬರಬೇಕು, ಕಾಡಿಗೆ ಹೋಗ್ಬೇಕು ಅನ್ನೋದೆಲ್ಲ ಇರ್ತದೆ. ಬಟ್ ಆದರೂ ಕೂಡ ನಾವು ಕೆಲವೊಂದು ಟ್ರೈನಿಂಗ್ ಇರ್ಬೋದು, ಅವ್ರು ಕುತ್ಕೊಳ್ಳೋದಾಗಲಿ, ನಿತ್ಕೊ ಅನ್ನೋದಾಗ ನಿತ್ಕೋಬೇಕು, ಅವನ್ನೆಲ್ಲ ಕಮೆಂಟ್ ಕೊಡ್ತೇವೆ. ಈಗ ಏನಂದರೆ ನಾವು ಕುತ್ಕೊ ಅಂದ ತಕ್ಷಣ ಅದು ಕುತ್ಕೊಬೇಕಾಗ್ತದೆ, ನಿತ್ಕೊ ಅಂದ ನಿತ್ಕೊಬೇಕಾಗ್ತದೆ, ಹಿಂದೆ ಹೋಗೋದು, ಮುಂದೆ ಹೋಗೋದು, ರೈಟಿಗೆ ತಿರುಗೋದು, ಲೆಫ್ಟಿಗೆ ತಿರುಗೋದು, ಅವನ್ನೆಲ್ಲ ಕಮೆಂಟ್ಸು ನಾವು ಕೊಡ್ತಾ ಹೋಗ್ತೇವೆ. ಓಕೆ, ಕಲಿಯುತ್ತದೆ ಅದು 60-65 ಇಯರ್ಸ್ವರೆಗೂ ಇರುತ್ತೆ. 60-65 ಅವರೇಜ್ ಆನ್ ಆನ್ ಅವರೇಜ್ ಹೇಳೋದಾಯ್ತು ಅಂದರೆ 60-80 ಇರುತ್ತೆ ಸರ್. ಅದಕ್ಕಿಂತ ಜಾಸ್ತಿ ಬದುಕಿರೋದು ಇದೆ, ಅದಕ್ಕಿಂತ ಕಡಿಮೆಗೂ ಡೆತ್ ಆಗಿರೋದು ಇದೆ. ಮನುಷ್ಯ ಥರನೇ ಮನುಷ್ಯ, ಸೇಮ್ ಮನುಷ್ಯ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಅಷ್ಟೇ, ಜೀವಿಗಳಲ್ಲೂ ಅಷ್ಟೇ ಸರ್. ಈಗ ನಮಗೆ ಬಿ ಪಿನ 120/80 ನಾರ್ಮಲ್ ಅಂತ ಹೇಳ್ತಾರೆ, ಅದು ನಾರ್ಮಲ್ ಅಲ್ಲ, ಆವರೇಜ್ ಅದು. ಒಬ್ಬೊಬ್ಬರಿಗೆ ಬೈ ಬರ್ತೇ ಜಾಸ್ತಿ ಬಿ ಪಿ ಇರುತ್ತೆ, ಅವ್ರಿಗೆ ಅದು ನಾರ್ಮಲ್ಲೇ, ಇವ್ರು ಏನು ಆವರೇಜ್ ಇದೆ ಅದಕ್ಕಿಂತ ಜಾಸ್ತಿನೇ ನಾರ್ಮಲ್ ಇರುತ್ತೆ. ಸೊ ಹಾಗಾಗಿ ಅದೇ ಥರನೇ ಇವಾಗ ಏಜ್ಗಳು, ವಯಸ್ಸುಗಳು ಕೂಡ, ವಯಸ್ಸುಗಳು ಅಷ್ಟೇ. ನಮಗೆ ಈಗ ನಮ್ಮಲ್ಲೂ ಎಷ್ಟು ತುಂಬ ಹೆಲ್ದಿ ಇದ್ದವರು ಬೇಗ ಡೆತ್ ಆಗೋದು, ಸೆಂಚುರಿ ಹೊಡೆದು ಮುಂದೆ ಹೋಗ್ತಾರೆ, ಕೆಲವರು ಬೇಗ ಹೋಗ್ಬಿಡ್ತಾರೆ, ಬೇಗ ಹೋಗ್ತಾರೆ. ಸೇಮ್ ಅದೇ ಥರನೇ ಎಲ್ಲ ಜೀವಿಗಳಲ್ಲೂ ಅದೇ ಥರನೇ ಇದೆ. ವೆರಿ ನೈಸ್. ಓಕೆ, ಅಂದರೆ ರಾತ್ರಿ ತಿಂಡಿ ಪೋತಂತೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ನಾವೇನೋ ಕೊಡ್ತೀವಿ ಅಂತ ನಾವು ಖಾಲಿ ಕೇಳಿ ಬಂದಿದ್ದೀವಲ್ಲ, ಅದು ಸಿಟ್ಟು ಬರ್ತಾ ಇದೆ. ಅದಕ್ಕೆ ಯಾಕೆ ಬಂದವ್ರು ಇಲ್ಲಿ ಅಂತ ಸಾಗರ್ ಅಂತ ಹೇಳಿದಾನೆ. ಶಿವಮೊಗ್ಗ ದಸರಾದೆಲ್ಲ ಇದೆ ಅಂಬಾರಿ ಓಡೋದು, ಶಿವಮೊಗ್ಗದಲ್ಲಿ ದಸರಾ ಆಗ್ತದೆ, ಅವಾಗ ಇದು ಅಂಬಾರಿ ಓಡೋದು. ಶಿವಮೊಗ್ಗ ದಸರಾ ಅಂಬಾರಿ ಬರುತ್ತೆ. ಎಷ್ಟು ಏಜ್ ಇದಕ್ಕೆ? 37 ವರ್ಷ. ಆನೆ ಏಜ್ ಹೆಂಗೆ ಕಂಡು ಹಿಡಿತೀರ ಸರ್ ನೀವು? ಉದಾಹರಣೆ ಕಾಡಲ್ಲಿ ಸಿಗುತ್ತೆ, ಅದಕ್ಕೆ ಏಜ್ ಹೆಂಗೆ ಕಂಡು ಹಿಡಿತೀರ? ಇಲ್ಲ, ಇಲ್ಲಿ ಹುಟ್ಟು ಬೆಳೆದವಕ್ಕೆಲ್ಲ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಕಾಡಲ್ಲಿ ಹಿಡ್ಕೊಂಬಂದ್ರೆ ಒಂದು ಅದಕ್ಕೊಂದು ಅಂದಾಜ್ ಮೇಲೆ ವಹಿಸ್ಕೊಂಡು. ಓಕೆ, ವಯಸ್ಸಾದಂಗೆ ಇದು ಫೋಲ್ಡ್ ಆಗ್ತಾ ಇರ್ತದೆ, ಕಿವಿ ಫೋಲ್ಡ್ ಆಗುತ್ತೆ ಮೇಲ್ಗಡೆ. ಓಕೆ, ಕಿವಿ ಫೋಲ್ಡ್ ಆಗೋದೊಂದು ಆ ವೈಟ್ ಪ್ಯಾಚಸ್ ಬರುತ್ತಲ್ಲ, ಇದು ವೈಟ್ ಪ್ಯಾಚಸ್. ಏಜ್ ಆದಾಗ ವೈಟ್ ಪ್ಯಾಚಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ರಾಡಲ್ಲಿ ಇದ್ದಾಗ ಫಸ್ಟ್ ಅದನ್ನ ಸೈಂಟಿಫಿಕಲಿ ಇಷ್ಟು ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾರೆ. ಅಷ್ಟು ಸ್ಕ್ವೇರ್ ಫೀಟ್ ಅಂತ ಇತ್ತು ಅಂದ್ರೆ ಇಷ್ಟು ವರ್ಷ ಆಗಿದೆ ಅಂತ ಹೇಳಿ ಒಂದು ಡೇಟಾ ಇದೆ, ಸ್ಟ್ಯಾಟಿಸ್ಟಿಕಲ್ ಡೇಟಾ. ಓಕೆ, ಅದನ್ನ ನೋಡಿ ಲೆಕ್ಕ ಹಾಕೋದು ಸರ್. ಹೌದು, ಆ ವೈಟ್ ಪ್ಯಾಚಸ್ ಎಷ್ಟು ಕವರ್ ಆಗಿದೆ ಕಿವಿ ಮೇಲೆ ಮತ್ತೆ ಮುಖದ ಮೇಲೆ, ಮತ್ತೆ ಇಯರ್ ಫೋಲ್ಡಿಂಗ್ಸ್ ಫಾರ್ 25 ಇಯರ್ಸ್ಗೇನೋ ಒಂದು ಫೋಲ್ಡ್ ಏನೋ ಆಗುತ್ತೆ ಆ ಥರ. ಓಕೆ ಓಕೆ, ಶಿವಮೊಗ್ಗ ಅಂಬಾರಿ ಓಡ್ತಾರೆ. ಓಕೆ, ನೈಸ್. ಅವಾಗ ನೀವು ಹೋಗ್ತೀರಿ?
ನಿಮ್ ಡ್ರೆಸ್ ಕೊಡ್ತಾರೆ ಬೇರೆ? ಎಸ್. ಇಲ್ಲಾಂದ್ರೆ ಇವರು ಇಲ್ಲಾಂದ್ರೆ ಕೇಳೋದಿಲ್ಲ, ಯಾರ ಮಾತು ಕೇಳಲ್ಲ. ಅದು ಅಂದ್ರೆ ಅವ್ರ ಮಾವತ ಕಾವಡಿಸ್ ಇರ್ಲೇಬೇಕು. ಒಂದು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕ್ಯಾಂಪ್ ಅಲ್ಲಿ ತುಂಬಾ ಸಾಧು ಆನೆ ಅಂದ್ರೆ ಇದು ಇವರೇನಾ? ಇವರೇ. ಸೊ ಅದಕ್ಕೆ ನೀವು ಅವ್ರನ್ನ ದಸರಾ ಹೊರ ಕೊಟ್ಟಿದ್ದೀರಿ? ತುಂಬಾ ಮದ ಬಂದಿತ್ತು, ಇವಾಗ ಕಡಿಮೆ ಆಗಿದೆ. ಇದು ಹೌದಾ? ಆನೆಗೆ ಯಾಕೆ ಮದ ಬರುತ್ತೆ? ರೆಗ್ಯುಲರ್ ಪ್ರೊಸೆಸ್, ಎವರಿ ಇಯರ್ ಬರುತ್ತೆ. ಎವರಿ ಇಯರ್ ಎಲ್ಲಾ ಗಂಡಾನೆಗಳಿಗೂ ಬರುತ್ತೆ. ಇಟ್ಸ್ ಎ ಟೈಮ್ ಫಾರ್, ಅದಕ್ಕೇನಂದ್ರೆ ಏನದು ಸೆಕ್ಷುವಲ್ ಡ್ರೈವ್ ಬರುತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ಇರುತ್ತೆ. ಅದು ಅಂದ್ರೆ ಎಲ್ಲಾ ಗಂಡನಿಗೆ ಬರಬೇಕು, ಅದು ಬಂದ್ರೆ ಮಾತ್ರ ಅದು ಹೆಲ್ತಿ ಅಂತೇಳಿ, ಬರ್ಲಿಲ್ಲ ಅಂದ್ರೆ ಅದೇನೋ ಪ್ರಾಬ್ಲಮ್ ಆಗಿದೆ ಅನ್ ಹೆಲ್ತಿ ಅಂತೇಳಿ. ಓಕೆ, ಅವಾಗ ನಾರ್ಮಲ್ ಆಗಿದೆ ಅಂತ. ಅದು ಮದ ಬಂದ್ರೆ ನಾರ್ಮಲ್, ಅದು ಬರಲೇಬೇಕು. ಅದು ಪ್ರತ್ಯೇಕ. ಸೊ ಆ ಮದ ಬಂದಾಗ ಅದಕ್ಕೊಂದು ಸೆಕ್ಷುವಲ್ ವಾಂಟ್ಸ್ ಏನೋ ಇರುತ್ತಲ್ಲ, ಅದನ್ನ ಹೆಂಗ್ ಫುಲ್ಫಿಲ್ ಮಾಡ? ಅದು ಅಂದ್ರೆ ಹುಡುಕುತ್ತೆ ಹೆಣ್ಣನ್ನ, ಹುಡುಕುತ್ತೆ. ಯಾಕೆ ಅವ್ರ ಟೈಮಲ್ಲಿ ತುಂಬಾ ಸಿಕ್ಕಿರುತ್ತೆ ಅಂದ್ರೆ ಆ ಟೈಮಲ್ಲಿ ಹೆಣ್ಣನೆ ಸಿಕ್ಕಿ ಇದಾಯ್ತು ಅಂದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿರ್ತದೆ. ಬಟ್ ಅವಾಗ ಸಿಗ್ಲಿಲ್ಲ ಅಂದ್ರೆ ಅವಾಗ ಮಾತ್ರ ಅದು ತುಂಬಾ ಶಕ್ತಿನ ಇರುತ್ತೆ. ಅಥವಾ ಬೇರೆ ಕಡೆ ಮರಗಳು ಉಡ್ಸೋದಿರ್ಲಿ, ಮನುಷ್ಯಂತ ಅಂದ್ರೆ ದೂಕದಿರ್ಲಿ, ಕೊನೆ ಇಷ್ಟು ಸಲ ಮಾವದ ಕಾವಡಿಗೂ ಬಿಡೋದಿಲ್ಲ. ಅವ್ರಿಗೂ ಹತ್ರ ಅಷ್ಟು ವರ್ಷ ಸಾಕಿದ್ರು ಕೂಡ ಅವ್ರಿಗೂ ಇದು ಮಾಡ ತೊಂದರೆ ಮಾಡೋದೆಲ್ಲ ಮಾಡ್ತದೆ. ಬಟ್ ಅದಕ್ಕೆ ಬೇಕಾದ ಅಕ್ಷರ ಆ ಟೈಮಲ್ಲಿ ಹೆಣ್ಣಾನೆ ಬೇಕೇ. ಸಿಗ್ಲಿಲ್ಲ ಅಂದ್ರೆ ಮಾತ್ರ ಅವಾಗ ಏನಾದ್ರು ಸುಮ್ಮನೆ ತೊಂದರೆ ಮಾಡೋದು. ಸೊ ಈ ಆನೆಗಳು ಅವೇ ಹುಡುಕುತ್ತವೆ, ಹುಡುಕುತ್ತೆ, ಹುಡುಕ್ತಾ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ತವೆ ಆ ಟೈಮಲ್ಲಿ ಸಿಗೋವರೆಗೂ. ರೆಗ್ಯುಲರ್ ನಾವೇನು ಯೂಶಲಿ ಇದು ಕಾರಿಡಾರು, ಇಷ್ಟು ಪಾತು, ಇಷ್ಟು ಏರಿಯಾ ಅಂತ ಅದನ್ನ ಬಿಟ್ಬಿಟ್ಟು ಸಾವಿರಾರು ಕಿಲೋಮೀಟರ್ ಬೇಕಾದ್ರೂ ನಡ್ಕೊಂಡು ಹೋಗ್ತಾರೆ. ಅವಾಗ ನೀವು ಹೇಗೆ ಹುಡ್ಕೊಂಬತ್ತೀರಿ ವಾಪಸ್? ಅಲ್ಲ, ಇವಾನೇನು ಹೋಗೋದಿಲ್ಲ, ನಾನು ಹೇಳಿದ ಕಾಡಾನೆ, ಇವು ಮಾತ್ರ ಇಲ್ಲ ಸರೌಂಡಿಂಗ್ ಅಲ್ಲಿ ಇರ್ತದೆ. ಕಾಡಲ್ಲಿ ಬೇರೆ ಕಾಡಿದೆ, ಸ್ಮೆಲ್ ಅಲ್ಲಿ ಗೊತ್ತಾಗುತ್ತೆ ಯಾವ ಕಡೆ ಆಗಿದೆ, ಏನು ಯಾವ ಆನೆಗಳು ಇಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಹೆಣ್ಣಾನೆ ಇಲ್ಲೇ ಇದಾವಲ್ಲ, ಅಷ್ಟೇ ಹೋಗೋದಿಲ್ಲ. ಹೆಣ್ಣಾನೆ ಇಲ್ಲೇ ಇದೆ, ಹಾಗಾಗಿ ತೊಂದರೆ ಇಲ್ಲ. ಬಟ್ ಕಾಡಾನೆಗಳು ಮಾತ್ರ ಆತರ ಹುಡುಕ್ಬೇಕು, ಹುಡುಕ್ತಾ ಸಿಗ್ತದೆ, ಸ್ಮೆಲ್ ಹುಡ್ಕೊಂಡು ಹುಡ್ಕೊಂಡು ಹೋಗ್ತದೆ. ಅಕಸ್ಮಾತ್ ಅದ ಇನ್ನಾನೇನೋ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಾಯಿಸಿಬಿಡುತ್ತೆ, ಅಷ್ಟು ಕೋಪ ಇರುತ್ತೆ. ಓಕೆ, ಆತರ ಆ ಟೈಮಲ್ಲಿ ಸಿಕ್ಕಿಲ್ಲ ಅಂತ ಅಂದಾಗ, ಇದಕ್ಕೆ ಮದ ಇದ್ದಾಗ, ಯಾವುದಾದ್ರು ಗಂಡು ಕಾಡಾನೆ ಸಿಕ್ತು ಅಂದಾಗ ಅವಾಗಲೇ ಕಾನ್ಫ್ಲಿಕ್ಟ್ ಆಗೋದು. ಓ, ನಾನು ಕಾಂಪಿಟೇಟರ್ ಥರ ಫೀಲ್ ಮಾಡುತ್ತೆ. ಹಾಂ ಹೌದು, ಅಲ್ಲಿ ಒಂದು ತಲೆ ಮೇಲೆ ಏಟ್ ಆಗಿದೆ. ಇಲ್ಲಿ ಥರ ತೂತು ಆ ಥರದ್ದು ಅವೆಲ್ಲ ಅಂಥ ಟೈಮಲ್ಲೇ ಆಗೋದು. ಹ್ಞೂ ಹ್ಞೂ, ಕೂತ್ಕೊಂಬಿಟ್ರ ಅಣ್ಣ. ಸರ್ ಸರಪಣೆ ಹಾಕ್ಬೇಕು, ಹೋಗಿ ಹೋಗಿ ರೆಡಿ. ನೀವು ಒಂದು ಗಂಟೆಗೆ ಹೋಗ್ತೀನಿ ಸರ್. ಒಂದು ಗಂಟೆಗೆ ಹೋಗಿ, ನಾಳೆ ಬೆಳಗ್ಗೆನೆ ಬರೋದು. ಓಕೆ, ನೀವು ಬಿಟ್ಟು ಬರ್ತೀರಿ ಇಲ್ಲಿಂದ? ಹೋಗೋದ್ ನಾವ್ ಒಂದ್ ಗಂಟೆಗೆ. ಆನೆ ಬಿಟ್ಟು ಬರೋದು 3-3:30 ಆಗುತ್ತೆ. ಊಟ ಗೀಟ ಮಾಡ್ಕೊಂಡ್ ಮತ್ತೊಂದ್ ರೌಂಡ್ ಹೋಗಿ ನೋಡ್ಕೊ ಬರ್ತೀನಿ. ಬೆಳಗ್ಗೆ 5:30-6 ಹೋಗಿ ಇಡ್ತಾರೆ. ಸೊ ನಿಮ್ ಡ್ಯೂಟಿ ಬೆಳಗ್ಗೆ 5:30 ಸ್ಟಾರ್ಟ್? ಹಾ, 5:30 ಸ್ಟಾರ್ಟ್ ಸರ್. ಏನ್ ಇಲ್ದೆ ಹೋದ್ರೆ 5 ಎದ್ದು ಬಿಡ್ಬೇಕು ನಾವು. ಓಕೆ, ನೈಸ್. ಈ ಕುರ್ತಾ ಹೋಗತ್ತಂಗ 5:30-6 ಸ್ಟಾರ್ಟ್. ಮಳೆ ಬರ್ಲಿ, ಚಳಿ ಆಗ್ಲಿ, ಏನೇ ಇರ್ಲಿ, ಈ ಮಲೆನಾಡಲ್ಲಿ ಮಳೆ ಜಾಸ್ತಿ, ಬೆಳಗ್ಗೆ ಮಳೆ ಬಂದ್ರೆ ಹೆಂಗ್ ಹೋಗ್ತೀರಿ? ಇಲ್ಲ, ಒಂದ್ ಛತ್ರಿ ಹಿಡ್ಕೊಳ್ಳೋದು, ಹೋಗೋದು ಅಷ್ಟೇ. ಅಷ್ಟೇ, ಕಾಡಲ್ಲಿ ಬೇರೆ ಸಮಸ್ಯೆ, ಒಂದ್ ಕತ್ತಿ ಅಷ್ಟೇ. ಬೇರೆ ಪ್ರಾಣಿ ಬಂದ್ರೆ, ಇನ್ನೊಂದ್ ಸಮಸ್ಯೆ ಆದ್ರೆ? ಏನಿಲ್ಲ ಸರ್, ಏನ್ ಸಮಸ್ಯೆ ಬಂದ್ರೇನು ದೂರದಿಂದ ನೋಡ್ಕೋಬೇಕು, ಹುಷಾರಾಗಿ ಹೋಗ್ಬೇಕು, ಬರ್ಬೇಕು ಅಷ್ಟೇ. ಕಾಡಾನೆ ಬೇಕಾದಷ್ಟೇ ಇದಾವೆ ನಮ್ಮಲ್ಲಿ. ಕಾಡಾನ ಅವ್ರ ಎಚ್ಚರದಲ್ಲಿ ಅವ್ರು ಇರ್ಬೇಕು. ಥ್ಯಾಂಕ್ ಯು. ಏನ್ ತಮ್ಮ ಹೆಸರು? ಥ್ಯಾಂಕ್ ಯು. ಇದರಲ್ಲಿ ಇನ್ನೊಂದು ಅದೇ ಥರ ಇರುತ್ತೆ, ಮಕನ ಅಂತೇಳಿ. ಅದು ಗಂಡನೇನೆ, ಬಟ್ ಇದಿರೋದಿಲ್ಲ ಅಷ್ಟೇ, ಅದಕ್ಕೆ ಮಕನ ಅಂತ ಕರೀತಾರೆ. ಮಕನ ಸೇಮ್ ಲೈಕ್ ನಮ್ಮ ಹ್ಯೂಮನ್ಸ್ ಅಲ್ಲಿ ಹೇಗೆ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೇವೆ, ಸೇಮ್ ಲೈಕ್ ಆಗಿರ್ತಾರೆ. ಓಕೆ, ಆ ಥರನೇ ಇರುತ್ತೆ ರಿಸಲ್ಟಲ್ಲಿ. ಅದು ಗಂಡು ಅಲ್ಲ ಹೆಣ್ಣು ಅಲ್ಲ? ಆ ಥರ. ಓಕೆ, ಈ ಡಿಸೈನ್ ನೀವು ಮಾಡಿಲ್ಲ? ಇಲ್ಲ ಸರ್, ನ್ಯಾಚುರಲ್ ಇದು, ನ್ಯಾಚುರಲ್ ಡಿಸೈನ್ ಅದು. ಆ ಥರ ಎಲ್ಲ ಡಿಸೈನ್ ಎಲ್ಲ ಮಾಡಿ ಸರ್. ಒಂದು ಆನೆ ಸತ್ತರೆ ದಂತ ಏನು ಮಾಡ್ತೀರಿ? ಇಲ್ಲ ಸರ್, ಅದು ಅವಾಗವಾಗ ಆಕ್ಚುಲಿ ನಮ್ದು ಗೌರ್ಮೆಂಟ್ ರೂಲ್ಸ್ ಕೂಡ ಚೇಂಜ್ ಆಗ್ತಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ, ನಾವು ಕಟ್ ಮಾಡಿಬಿಟ್ಟು ಪ್ರಿಸರ್ವ್ ಮಾಡಿರ್ತಾ ಇದ್ವಿ. ಪ್ರಿಸರ್ವ್ ಅಂದ್ರೆ ನಮ್ದು ಎಲ್ಲಿ ಸೆಕ್ಯೂರಿಟಿ ಚೆನ್ನಾಗಿದೆ, ನಮ್ದು ಪ್ಲೇಸ್ ಅಲ್ಲಿ ಸೆಕ್ಯೂರ್ ಪ್ಲೇಸ್ ಅಲ್ಲಿ ಇರ್ತಾ ಇದ್ವಿ. ಬಟ್ ಇವಾಗೆಲ್ಲ ಬರ್ನ್ ಮಾಡ್ಬೇಕು ಅಂತಾನೆ ಇದೆ, ಅದನ್ನ ಅದ್ರ ಜೊತೆ ಬರ್ನ್ ಮಾಡ್ತೀವಿ. ಬರ್ನ್ ಮಾಡ್ತೀವಿ, ಬರ್ನ್ ಮಾಡ್ತೀವಿ. ಸಮ್ ಟೈಮ್ ಇಲ್ಲ ಅಂದ್ರೆ ತಗದ್ಬಿಟ್ಟು ಸೇಫ್ ಕಸ್ಟಡಿ ಕೊಡ್ತೀವಿ, ಸೇಫ್ ಕಸ್ಟಡಿ ಇಲ್ಲ ಅಂದ್ರೆ ಡಿಸ್ಟರ್ಬ್ ಮಾಡ್ತೀವಿ. ಓಕೆ, ಸೊ ಈ ದಂತದ ವರ್ಕ್ಸ್ ಗೆ ನೀವು ಬಳಸಲ್ಲ? ಯಾವುದೇ ಕಾರಣಕ್ಕೂ ಬಳಸಲ್ಲ, ಬಳಸಬಾರದು. ಯಾಕೆ ಯಾಕೆ ಡಿಸ್ಟ್ರೈ ಮಾಡಬೇಕು ಅಂದ್ರೆ ಅದು ಹೇಗೂ ಸತ್ತಿರುತ್ತದೆ ಅಂದ್ರೆ. ಸರ್, ಏನಾಗ್ತದೆ ಮೇನ್ ರೀಸನ್ ಯಾಕೆ ನಾವು ಡಿಸ್ಟ್ರೈ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ದೇ ಕ್ಯಾಂಪ್ ಅಲ್ಲಿ ಒಂದು 4 ಆನೆ ಇತ್ತು, ಯಾವುದೋ ಸತ್ತೋಯ್ತು, ನಾವು ದಂತ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಅದ್ರಲ್ಲಿ ಏನೋ ಒಂದು ಗುಡ್ ಆರ್ಟಿಕಲ್ ಮಾಡಿದ್ವಿ, ಮಾರ್ಕೆಟಿಗೆ ಬಿಟ್ವಿ. ನಿಮ್ಮ ಹತ್ರ ದುಡ್ಡಿತ್ತು, ಇವ್ರ ಹತ್ರ ದುಡ್ಡಿತ್ತು, ತಗೊಂಡ್ರು ತಗೊಂಡ್ರು. ನಾನು ನಿಮ್ಮ ಮನೆಗೆ ಬಂದೆ, ಏ ತುಂಬಾ ಚೆನ್ನಾಗಿದೆ, ನನಗೂ ಬೇಕಿದ್ದು ಅಂತ ಬರ್ತಾನೆ. ಅವ್ನಿಗೆ ಎಲ್ಲೂ ಸಿಗೋದಿಲ್ಲ, ಮಾರ್ಕೆಟಲ್ಲಿ ಲಾಸ್ ಆಗುತ್ತೆ. ಬಟ್ ಅವ್ನಿಗೆ ಬೇಕೇ ಬೇಕು, ಅವನ ಹತ್ರ ದುಡ್ಡಿರುತ್ತೆ, ಅವನೇನು ಮಾಡ್ತಾನೆ, ಯಾರು ಹೇಳ್ಬಿಟ್ಟು ಸಾಯಿಸ್ಬಿಟ್ಟು ತೊಗೊಂಬ ಅಂತಾನೆ. ಸೊ ಇಟ್ಲಿ ಇಂಡೈರೆಕ್ಟ್ಲಿ ಲೀಡ್ಸ್ ಟು ದ ಏನು ಮಾರ್ಕೆಟ್ ಡಿಮ್ಯಾಂಡಲ್ಲಿ ಜಾಸ್ತಿ ಆದಂಗೆನೆ ಅದು ಆ ಥರ ಆಗ್ತದೆ. ಅದು ಆ ಥರ ಆಗ ಮತ್ತೆ ಅದು ಸ್ಟಾರ್ಟ್ ಆಗ್ತದೆ, ಅಂದ್ರೆ ಆ ದಂತಕ್ಕೋಸ್ಕರ ಆನೆಗಳನ್ನ ಸಾಯಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀಸನ್ಗೆ ನಮ್ಮ ಹತ್ರ ಇದ್ರು ಕೂಡ ನಾವು ಡಿಸ್ಟ್ರೈ ಮಾಡ್ತೀವಿ, ಯಾವುದೇ ಕಾರಣಕ್ಕೆ ಇದು ಆರ್ಟಿಕಲ್ ಆಗಿ ಯೂಸ್ ಮಾಡಬಾರ್ದು, ಪ್ರಾಡಕ್ಟ್ ಯೂಸ್ ಮಾಡಬಾರ್ದು, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಬರಬಾರ್ದು. ಸೊ ಈಗ ದಂತದ ಕೆಲಸಗಳೇ ಇಲ್ಲ ಈಗ?
ಮಾಡಲ್ಲ, ಮಾಡಬಾರ್ದು. ಇಲ್ಲೆಲ್ಲ ರಾಜರ ಕಾಲದಲ್ಲಿ ಅವಾಗ ಏನಿದ್ವು ಅದನ್ನ ವಿತ್ ಪರ್ಮಿಷನ್ ತಗೊಂಡು ಇಟ್ಕೊಂಡಿದ್ದಾರೆ. ಅದು 1991 ಅಲ್ಲಿ ಸಮಥಿಂಗ್ ಒಂದ್ಸಲಿ ಪರ್ಮಿಷನ್ ಕೊಟ್ಟಿದ್ರು. ಅಂದ್ರೆ ಹಳೆ ನಿಮ್ದು ಆರ್ಟಿಕಲ್ 1972 ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಂದ ಮೇಲೆ 1980 ಅಲ್ಲಿ ಒಂದು ಡಿಕ್ಲರೇಷನ್ ಅಂತ ಹೇಳಿ ಮಾಡಿದ್ರು. ಸೊ ಹಿಂದಿಂದು ಯಾವ್ದ್ಯಾವ್ದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಯಾವ್ದೇ ಚರ್ಮ ಆಗ್ಬಹುದು, ಕೋರೆ ಆಗ್ಬಹುದು, ಅದೇ ಇತ್ತೀಚೆಗೆ ಹುಲಿ ಉಗ್ರು, ಮಾಡ್ಕೊಂಡಿರ್ಬೇಕು, ಇದು ನನ್ನ ಹತ್ರ ಇದೆ, ಇಂಥ ಕಾಲದಿಂದ ಇದೆ ನನ್ನ ಹತ್ರ ಅಂತ ಹೇಳಿ ಅವರೊಂದು ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ನಮ್ಮ ಚೀಫ್ ಕನ್ಸರ್ವೇಟರ್ ಆಫೀಸರ್ ಇರ್ತಾರೆ, ಅವ್ರ ಹತ್ರದಿಂದ ತಗೊಂಡಿರ್ತಾರೆ. ಆ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ ಜಡ್ಕೋಬಹುದು, ಬಟ್ ಅದನ್ನ ಬೇರೆಯವ್ರಿಗೆ ಮಾರೋಕ್ಕೂ ಬರಲ್ಲ, ಟ್ರೇಡ್ ಮಾಡ್ಲಿಕ್ಕೂ ಬರಲ್ಲ, ಇಟ್ಕೊಳ್ಳೋದಕ್ಕಷ್ಟೇ ಪರ್ಮಿಷನ್. ಆ ಥರ ಯಾರೇ ಮಾಡ್ಬೇಕಂದ್ರೂ ವಾಪಸ್ ಗೌರ್ಮೆಂಟ್ಗೆ ಸರೆಂಡರ್ ಮಾಡಿ, ಇವಾಗ ಸಿಕ್ಕಿರೋ ಗೌರ್ಮೆಂಟಿಗೆ ಸರೆಂಡರ್ ಮಾಡ್ಬೇಕು, ಅದು ಇಟ್ಕೊಳ್ಳೋ ಮನೇಲಿ. ಅದಕ್ಕೆ ಇತ್ತೀಚೆಗೆ ಉಲಿ ಉಗ್ರಿಶ್ವರ ತುಂಬ ಆಗಿದ್ದವಲ್ಲ. ಓಕೆ, ಸೊ ಈಗ ಮೈಸೂರಲ್ಲಿ ಎಲ್ಲರೂ ದಂತದ ವರ್ಕೇ ಇಲ್ಲ, ಮಾಡಬಾರ್ದು, ಬ್ಯಾನ್ ಆಗಿದೆ. ಒಳ್ಳೇದು ನೋಡಿ, ಸುಮ್ಮನೆ ಇಲ್ಲ ಅಂದ್ರೆ ನಾವು ಸಿಗುತ್ತೆ ಅಂತ ಕೊಟ್ಟರು ಕೂಡ ಅದು ಮಾರ್ಕೆಟ್ ಅಲ್ಲಿ ಯಾರೋ ನೋಡಿ ಇಷ್ಟಪಟ್ಟು ನಮಗೂ ಬೇಕು ನಮಗೂ ಬೇಕು ಅಂದಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆಲ್ಲ ಆಕ್ಟಿವಿಟಿ. ಓಕೆ, ಆಮೇಲೆ ಟ್ರೇಸ್ ಮಾಡೋಕ್ಕಾಗಲ್ಲ ನಾವು ಯಾವುದು ನ್ಯಾಚುರಲ್ ತಗೊಂಬಂದಿದ್ದಾರೆ, ಯಾವುದು ಸಾಯಿಸಿ ತಂದಿದ್ದಾರೆ ಅಂತೇಳಿ. ಕರೆಕ್ಟ್, ಶುಡ್ ಬಿ ಬ್ಯಾನ್ಡ್ ಅವ್ರು. ಎಸ್, ವೆರಿ ನೈಸ್. ಬ್ಯಾನ್ ಆಗಿ ಒಟ್ಟು ಅವ್ರು ಬ್ಯಾನ್, ಯಾವುದೇ ಇದು ದಂತ ಅಂತಲ್ಲ, ಯಾವುದೇ ವೈಲ್ಡ್ ಲೈಫ್ ಪಾರ್ಟಿಕಲ್ಸ್ನ ಯಾವುದೇ ಕಾಡಕ್ಕೂ ಇಟ್ಕೊಬಾರ್ದು ಮನೇಲಿ ಅಂತೇಳಿ. ಹುಲಿ ಚರ್ಮ ಇರ್ಬೋದು, ಹುಲಿ ಉಗ್ರುಗಳು ಇರ್ಬೋದು, ಮತ್ತು ಆನೆ ದಂತ ಇರ್ಬೋದು, ಯಾವುದು ಕೂಡ ತಗೊಳಲ್ಲ. ವೆರಿ ನೈಸ್. ಸೊ ಈ ಥರ ಆನೆ ಇನ್ನೇನು ಹೊರಡೋ ಟೈಮ್ ಆಯಿತು, ಒಂದು ಗಂಟೆ ಕ್ಲೀನ್ ಮಾಡ್ತಾರೆ, ನೀಟಿಗೆ ನೀಟಿಗೆ ಕ್ಲೀನ್ ಮಾಡಿ ಇಟ್ಕೋತಾರೆ, ನಾಳೆ ಬೆಳಗ್ಗೆ ಮತ್ತೆ ಅದು ಬಂದು ಸೇರ್ಕೋತಾವೆ ಇಲ್ಲಿ. ಇವ್ರು ರಾಘವೇಂದ್ರ ಅಂತೇಳಿ ಇವರು, ಇವ ಆನೆ ಮಂತ್ರಾಲಯ ಮಂತ್ರಾಲಯದಿಂದ ಅದು ಆ್ಯಕ್ಚುಲಿ ಇದರಲ್ಲಿ ಇತ್ತು ಮಠ, ಮಂತ್ರಾಲಯ ಮಠ ಇಲ್ಲ, ಅಲ್ಲಿ ಇದ್ದಿದ್ದು. ನೆಕ್ಸ್ಟ್ ಅಲ್ಲಿ ಅವ್ರು ಸಾಕಕಾಲ ಅಂತ ಏನೋ ಸಮಥಿಂಗ್ ಇಲ್ಲಿ ನಮಗೆ ಕೊಟ್ಟಿದ್ದು. ಓಕೆ, ಸೊ ಅವಾಗಲಿಂದ ಇದಿಲ್ಲ ಇದು. ಏನು ಮಾಡ್ಕೊಂಡಿದ್ರಲ್ಲ ಅಣ್ಣ, ಅದು ಆನೆ ಜೊತೆ ಆಟ ಆಡಿರೋದು, ಕಾಡನ ಜೊತೆ ಕಾಡನ ಜೊತೆ ಆಟಾಡಕ್ಕೆ ಹೋಗಿರುತ್ತೆ, ಆಟ ಆಡೈತೆ. ಈ ನಮ್ಮ ಮಕ್ಕಳು ಎದುರುಗಡೆ ಮನೆ ಮಕ್ಕಳ ಜೊತೆ ಆಡ್ತಿರ್ತಾರಲ್ಲ, ಅಂದ್ರೆ ಕಾಡ ನಾವು ಕಾಡಿ ಬಿಡ್ತೀವಲ್ಲ, ಕಾಡಲ್ಲಿರೋ ಆನೆಗಳ ಜೊತೆ ಇದು ಸೇರ್ಕೊಳುತ್ತೆ. ಸೊ ಅದ್ರಲ್ಲಿ ಆಟ ಆಡ್ಬೇಕಾದ್ರೆ ಫೈಟಿಂಗ್ ಆಡೋದು ಈ ತರ ಆಗ್ತದೆ. ಸೊ ಆ ಕಾಡನೇ ಗೊತ್ತಿರಲ್ಲ, ನೀವು ಸಹ ಡಿಪಾರ್ಟ್ಮೆಂಟ್ ಅವ್ರು ಸಾಕ್ತಾರ ಗೊತ್ತಾಗಲ್ಲ, ಅವ್ಕೆ ಜಸ್ಟ್ ನಾನೇ ಅಂತೇಳಿ ಅದು ನೋಡಿ, ಇಲ್ಲೆಲ್ಲ ಫುಲ್ ಮಾರ್ಕ್ ಮಾಡ್ಕೊಂಬಂದಿದೆ. ಬಟ್ ಅದು ಸಹಜ, ನ್ಯಾಚುರಲ್, ಅದು ಆಗುತ್ತೆ. ಈ ಮಕ್ಳು ಬಿದ್ದ ಕಾಲು ತರ್ಸ್ಕೊಂಡಂಗೆ, ಸಣ್ಣ ಮಕ್ಳು ಬಿದ್ದಂಗೆ. ಓಕೆ, ಗುಡ್. ಸೊ ಈಗ ನೀವು ಹೊಡ್ತಾ ಇದೀರಿ ಕಾಡಿಗೆ? ಅಭಿಮನ್ಯು, ಅಭಿಮನ್ಯು ಇದಲ್ಲ ಸರ್, ಅಭಿಮನ್ಯು ನೋಡಿ, ಇವನು ಅಣ್ಣನು ಅಭಿಮನ್ಯು ಇಲ್ಲಿ ಹೋಗಿ ಆಟಾಡಿದ್ದಾನೆ, ಅವನಿಗೂ ಒಂದು ಮಾರ್ಕು. ಇದು ರೀಸೆಂಟ್ ಆಗಿ ನಾವು ಕಾಡಿದ್ದು ತಗೊಂಡು ಟ್ರೈನ್ ಮಾಡಿ ತಗೊಂಡ್ಬಂದಿದ್ದು. ಓಕೆ, ಆಕ್ಚುಲಿ ಇದು ಒಂದು ಸಣ್ಣ ಪಾಪನ್ನು ಸಾಯಿಸ್ಬಿಟ್ಟಿತ್ತು ಚನ್ಗಿರಿ ಹತ್ರ ಇಲ್ಲೇ. ಆಮೇಲೆ ಒಂದು ಅಜ್ಜಿಗೆ ಇದು ಮಾಡಿತ್ತು ಅಂತೇಳಿ ಕ್ಯಾಪ್ಚರ್ ಮಾಡ್ಬೇಕು ಅಂತೇಳಿ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಬಂದು ತಗೊಂಡ್ಬಂದಿದ್ದು. ಆಮೇಲೆ ನಮ್ಮ ಡಾಕ್ಟರ್ ಮೇಲೆಲ್ಲ ದಾಳಿ ಮಾಡಿಬಿಡ್ತಿದ್ದು ಕ್ಯಾಪ್ಚರ್ ಹಿಂಗೆ. ಏ, ಯಾಕೆ ಹೋಗಿ ಮಾಡ್ತೀಯಾ? ಬಟ್ ನೋಡಿ, ಇವಾಗ ಫುಲ್ ಸಾಧು ಆಗ್ಬಿಟ್ಟಿದ್ದಾರೆ. ಏನ್ ಮಂತ್ರ ಹಾಕಿರ್ತೀವಿ ಅವ್ನಿಗೆ? ಆಕ್ಚುಲಿ ಪ್ರೊಸೀಜರ್ ಅಷ್ಟೇ, ನಾವು ಸ್ಟಾರ್ಟಿಂಗ್ ಅಷ್ಟು ಹಾರ್ಡ್ ಇರೋದ್ರೆ ತಗೊಂಡ್ಬಂತು ಟ್ರೈನ್ ಮಾಡ್ಬೇಕಾದ್ರೆ ಒಂದ್ ತಿಂಗಳ ನಾವು ಕಾಲಲ್ಲಿ ಇಟ್ಟಿರ್ತೀವಲ್ಲ, ಅವಾಗಲೇ ಕೋಪ ಎಲ್ಲ ಇದಾಗೋಗ್ಬಿಡುತ್ತೆ. ಅಂದ್ರೆ ಉಪವಾಸ ಹಾಕಿರ್ತೀವಿ? ಉಪವಾಸ ಇದಿರಲ್ಲ, ಫುಡ್ ಕೊಡ್ತೇವೆ, ಬಟ್ ಲಿಮಿಟೆಡ್ ಫುಡ್. ಬಟ್ ಅದು ತುಂಬಾ ಓಡಾಡಕ್ ಆಗಲ್ಲ, ಲಿಮಿಟೆಡ್ ಸ್ಪೇಸ್, ಜಸ್ಟ್ ಒಂದ್ ಇಷ್ಟು ಜಾಗ ಇರುತ್ತೆ ಅದರಲ್ಲೇ ಇಟ್ಟಿರ್ತೀವಲ್ಲ ಒಂದ್ ತಿಂಗಳ ತಿಂಗಳಗಟ್ಲೆ, ಇದು ಯಾವಾಗ್ಲೂ ಫ್ರೀ ಆಗಿ ರೋಮಾಗ ಓಡಾಡ್ಕೊಂಡಿರ್ಬೇಕು. ಸೊ ಅದರಲ್ಲೇ ಇದ್ದಾಗ ಏನಾಗುತ್ತೆ, ಓಡಾಡಕ್ ಆಗೋದಿಲ್ಲ, ಅದ್ರಲ್ಲಿ ಮೆಂಟಾಲಿಟಿ ಚೇಂಜ್ ಆಗ್ತಾ ಬರುತ್ತೆ, ಸಿಟ್ಟು ಇದು ಮಾಡ್ತಾ ಬರ್ತಾ. ಆಮೇಲೆ ಇವರು ಪ್ರತಿದಿನ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಆನೆ ಜೊತೆನೆ ಇರ್ತಾರೆ. ಕೊನೆಗೆ ಆನೆಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ, ಮಾವುತ ಕಾವಡಿ ಮಾತು ಕೇಳಿಲ್ಲ, ನಂಗೆ ಫುಡ್ ಸಿಗಲ್ಲ, ನಂಗೆ ಫ್ರೀ ಇರೋದಿಲ್ಲ ಅನ್ನೋ ಲೆವೆಲ್ಗೆ ಬಂದ್ಮೇಲೆ ಇದು ಹೊರಗಡೆ ತಗೋದು, ಟ್ರೈನ್ ಕೊಟ್ಟು ಅದ್ ನೆಕ್ಸ್ಟ್ ತಗೊಂಬರ್ತೀವಿ. ಅದು ಗೊತ್ತಾಗುತ್ತೆ ಅದಕ್ಕೆ, ಹಂಗಾಗ್ಬಿಟ್ಟು ನಮ್ಮ ಹತ್ರ ಸೇರಿಸ್ಕೊಡುತ್ತೆ. ಅಂದ್ರೆ ಚೆನ್ನಾಗಿರುತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ. ವೆರಿ ನೈಸ್, ವೆರಿ ನೈಸ್. ಏನ್ ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ ಸರ್. ಮಂಜುನಾಥ್, ನೀವು ಕುಂಕುಮ ಇಟ್ಟಿದ್ರಿ, ನಿಮ್ಮ ಮನೆಗೂ ಕುಂಕುಮ ಇಟ್ಟಿದ್ದೀರಿ, ಗುಡ್. ಇವ್ರು ರೆಡಿ ಆಲ್ರೆಡಿ ನೋಡೋ ರೆಡಿ ಆಗಿದೆ. ಏನಣ್ಣ ಕೃಷ್ಣ? ಇದು ಫಸ್ಟ್ ಇಟ್ಕೊಂಡು ಬಂದಾಗ ಕೋರೆ ಇರಲೇ ಇಲ್ಲ, ಮೇಲೆ ಬೆಳೆದಿದೆ. ಓಕೆ, ಇಷ್ಟು ಚಿಕ್ಕ ಚಿಕ್ಕದಿತ್ತು ಇಳಿದಾಗ. ಕೋರೆ ಯಾಕೆ ಬೆಳಿಗಿತ್ತು ಅಂದ್ರೆ, ಅವಕ್ಕೆ ಏನು ಹಲ್ಲ ಅದು? ಅದು ಒಂದು ಟೈಪ್ ಆಫ್ ಟೀತ್ ಅಷ್ಟೇ, ಅದು ನಮ್ಮಲ್ಲಿ ಕೋರೆ ಅಲ್ಲ ಅಂತೀವಲ್ಲ, ಇಲ್ಲಿ ಇದೆಯಲ್ಲ ಅದು, ಅದು ಈ ತರ ಹಿಂಗೆ ಬೆಳೆಯುತ್ತೆ ಇದಕ್ಕೆ. ಓಕೆ, ಬಟ್ ಅದು ಯೂಸ್ ಮಾಡಲ್ಲ ಅದನ್ನ. ಬೇರೆ ಆನೆ ಜೊತೆ ಗುದ್ದಾಟ ಇರ್ಬೋದು, ಮರಗಳನ್ನ ಬೀಳ್ಸಕ್ ಇರ್ಬೋದು, ಪ್ರತಿಯೊಂದಕ್ಕೂ ಅದೇ ಕೋರೆ ಯೂಸ್ ಆಗುತ್ತೆ. ಹೆಣ್ಣಾನೆ ಏನ್ ಮಾಡುತ್ತೆ? ಹೆಣ್ಣಾನೆ ಕೋರೆ ಇರೋಲ್ಲ, ಅದ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಳುತ್ತೆ? ಯೂಶಲಿ ಹೆಣ್ಣನಿಗೆ ಯಾವ ಗಂಡನೇ ಹೋಗ್ಬಿಟ್ಟು ಫೈಟ್ ಮಾಡೋದಿಲ್ಲ, ಫೈಟ್ ಬೀಳೋದು ಗಂಡನೇ ಗಂಡನೇ, ಹುಡುಗರ ಫೈಟ್ ಮಾಡೋದು ಹೆಣ್ಣನೇ ಗಂಡನೇ, ಯಾವತ್ತೂ ಜಗಳ ಆಡಲ್ಲ, ಅದು ಫ್ರೆಂಡ್ ಆಗ್ಬಿಡ್ತಾರೆ.
ಸೊ ಹೊರಟಿದ್ದಾರೆ ಇವ್ರಿಗೆ ಟೂರ್ಗೆ, ಬನ್ನಿ ಎಲ್ಲ ಹೋಗೋಣ ಸರ್, ನೀರಲ್ಲಿ ಚೆನ್ನಾಗಿ ಓದಾಡ್ತವ್ರೆ. ಸೊ ಈಗ ಇವು ನಿಮ್ಮ ಮೇಕ್ ಹೋಗಕ್ಕೆ ಮುಂಚೆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತವೆ? ಇಲ್ಲ ಇಲ್ಲ, ಬೆಳಗ್ಗೆ ಸ್ನಾನ ಮಾಡಿಸಿರ್ತೀವಿ, ಇವತ್ತು ಜಸ್ಟ್ ನೀರು ಕುಡಿಸ್ಬಿಟ್ಟು ಇನ್ನೊಂದು ರೌಂಡು ಕಾಡಿ ಬಿಡ್ತೀವಿ. ಓಕೆ, ಸರಿ. ಬಜರಂಗಿ ಟು ನೀವು ಮೂವಿ ನೋಡಿದ್ರೆ ಈ ಲೊಕೇಶನ್ ಎಕ್ಸಾಕ್ಟ್ ಗೊತ್ತಾಗತ್ತಿಲ್ಲಿ. ಶಿವರಾಜ್ ಕುಮಾರ್ ಹಿಂಗೆ ನಡ್ಕೊಂಡ್ ಬರ್ತಾ ಇರೋದು ನಿಮಗೆ ಅಲ್ವಾ ಸರ್? ಬಜರಂಗಿ ಟು ದು ಶಿವರಾಜ್ ಕುಮಾರ್ ನಡ್ಕೊಂಡ್ ಬರ್ತಿರೋದು ಎಕ್ಸಾಕ್ಟ್ ಲೊಕೇಶನ್ ಇದು. ಇದು ನಮ್ಮ ತುಂಗಾ ಬ್ಯಾಕ್ ವಾಟರ್. ಹೌದು, ತುಂಗಾ ಬ್ಯಾಕ್ ವಾಟರ್, ಅದೇ ತುಂಗಾ ಡ್ಯಾಮ್ ಅಲ್ಲಿ ಇದೆಯಲ್ಲ, ಅದೇ ತುಂಗಾ ಡ್ಯಾಮ್. ಈ ಫುಲ್ ತುಂಗಾ ಬ್ಯಾಕ್ ವಾಟರ್. ಓಕೆ, ಸ್ನಾನ ಮಾಡಿಸ್ಬೋದಾ? ಬನ್ನಿ ಬನ್ನಿ, ಮಾಡಿಸ್ಬೋದು. ಹೋಗಿ, ಥ್ಯಾಂಕ್ ಯು. ಬನ್ನಿ, ಪುನೀತ್ ರಾಜ್ಕುಮಾರಿಗೆ ಮಾಡಿಸಿ ಸರ್. ಪುನೀತ್ ಇವರೇ? ಹಾಂ, ಮಾಡಿಸಿ. ಇವರೇ ಪುನೀತ್ ರಾಜ್ಕುಮಾರಿಗೆ ಹೋಗಿ ಸ್ನಾನ ಮಾಡಿಸಿ. ಸರ್ ಒಂದು ನಿಮಿಷ ತೊಳ್ ಮಡ್ಸ್ಕೊಂಡ್ಬಿಡಿ, ಎಲ್ಲ ಮುಡ್ಸ್ಕೊಳ್ಳಿ. ವಾಚ್ ಕೀಸ್ ಮುಚ್ಕೊಳ್ಳಿ. ವಾಚ್ ಪರವಾಗಿಲ್ಲ, ಗೋಲ್ಡ್ ಬ್ರೇಸ್ ಇದೆ ನೋಡ್ಕೊಳ್ಳಿ. ಬನ್ನಿ 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 ಬನ್ನಿ. ಎಲ್ಲ ನಮ್ಮ ಮಾವತ್ರ ಪಾಪ, ಏನ್ ಮಾಡಲ್ಲ, ಮಾಡಿಸ್ಬೋದಾ? ಹಾ ಸ್ನೇಹಿತರೆ, ನನಗೆ ಸಿಕ್ತ ಆಕ್ಚುಲಿ ಸಿಕ್ತು, ಆನೇ ಲದ್ದು ಸಿಕ್ತು. ಹಾಕಿ ಸರ್ ಆಕಡೆ ಪುಣ್ಯ. ಸಾಕು ಸರ್, ನೀವು ಆರಾಮಾಗಿ ಹಿಂಗೆ ಉಜ್ಜ್ಬೋದು. ಹಾಂ, ತಂತಿ ತಂತಿ ಇದ್ದಂಗಿದೆ ಕೂದಲು. ಓಕೆ, ಅದು ಒಂಥರ ಪ್ರೊಟೆಕ್ಷನ್. ಓಕೆ, ತಂತಿ ಥರ ಇರೋ ಕೂದಲು. ಹೌದು, ಗಿಡ ಮರ ಯಾವುದೇ ಪದೇ ಒಳಗೆ ಹೋದ್ರೆ ಅದಕ್ಕೇನು ಫೀಲೇ ಆಗಲ್ಲ. ಹಾಂ ಹಾಂ ಹಾಂ, ಹೌದು. ಓ ಕರೆಕ್ಟ್, ಯಾವ್ದಾರ ಪದೇಗೆ ಹೋದ್ರೆ ಈಗ ತಡೆಯುತ್ತೆ, ಏನೂ ಆಗಲ್ಲ. ಓಕೆ ಓಕೆ, ಅಣ್ಣ ಇವಕ್ಕೆ ಎಷ್ಟು ನೀರು ಹಾಕೋ ನೀನು ಬೇಜಾರಾಗಲ್ಲ. ಓಕೆ, ಬೇಜಾರಾಗಲ್ಲ ಸರ್. ಬನ್ನಿ ಪುನೀತ್ ರಾಜ್ಕುಮಾರ್ ನೋಡ್ರಿ, ಮಲ್ಕೊಂಬಿಟ್ಟಿ ನೀರಲ್ಲಿ ಫುಲ್ ಫ್ಲಾಟ್ ಆಗಿ. ಬನ್ನಿ ಬನ್ನಿ ಪುನೀತ್ ಸರ್, ಸ್ನಾನ ಮಾಡ್ಸೋಣ ಬನ್ನಿ ಸರ್. ಕಾಲಲ್ಲಿ ಚೈನ್ ಇದೆ. ಹಾಂ, ಹೇಳಿದ್ರೆ ನಾವು ತಮ್ಮ ನೀರು. ಏನು ಸರ್ ಸೌಂಡು? ಆನೆ ಪಡ ಇದು, ಆನೆ ಸರ್ ನೀರೊಳಗಡೆ ಮದ ಬಂದು ಇಲ್ಲೇ ಅಟ್ಯಾಕ್ ಆಗಿರೋ ಚಾನ್ಸಸ್ಸು ಇದಾವೆ ಇಲ್ಲಿ. ಹೌದಾ? ಹಾಂ ಅಣ್ಣ, ಇಲ್ಲಿ ಕತ್ತಿ ಇದೆ ಅನ್ಸತ್ತೆ ಇವ್ರದ್ದೆಲ್ಲೋ ಕಾಲಲ್ಲಿ. ಓ ಓ ಸರ್ ಬನ್ನಿ, ಒಂದು ಸಮುದ್ರದ ಅಲೆ ಬಂದಂಗೆ ಆಯ್ತು. ಪುನೀತ್ ರಾಜ್ಕುಮಾರ್ ಇಲ್ಲ ಅಣ್ಣ, ಮಾಡ್ಬೇಕು. ಕೆಲವು ಸರ್ ರಾಂಗ್ ಆಗ್ಬಿಡ್ತಾವ ಸರ್. ಸರಿ, ಮುಂದೆ ಬನ್ನಿ, ಮುಂದೆ ಬರಲಾ? ಹೋ 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 ಹೋ, ಸರಿ. ನಮ್ಮ ಸಾಹೇಬ್ರೆ ಬರ್ರಿ. ಏನು ಶಾಂಪು ಗಿಂಪು ಹಾಕಂಗಿಲ್ಲ, ಫುಲ್ ನ್ಯಾಚುರಲ್ ಶಾಂಪು. ತಗೋ ಬಕೆಟ್ ತಗೋಬೇಕು, ಡ್ರಮ್ಮೇ ತರ್ಬೇಕು ಸರ್, ಬಕೆಟ್ ಆಗಲ್ಲ. ಇದು ಆಕ್ಚುಲಿ ಎರಡನೇ ರೌಂಡ್ ಸ್ನಾನ ಆಗ್ತಾ ಇದೆ ಅನ್ಸುತ್ತೆ. ಹೌದು ಅಲ್ಲ ಅಣ್ಣ? ಐರಾವತ ಅಣ್ಣ, ಏನಾನೆ ಹೆಸರಿದು? ಕೃಷ್ಣ ಅಣ್ಣ, ಒಂದು ಆಶೀರ್ವಾದ ಮಾಡಿಸ್ಬಿಡಣ, ಒಂದು ಆಶೀರ್ವಾದ ಮಾಡಿಸೋಣ ಇವರಿಗೆ. ಸರ್ ಬನ್ನಿ, ಮಾಡುತ್ತಾ? ಮಾಡತ್ ಮಾಡತ್ತೆ, ಮಾಡಿಸಿ ಸರ್ ಬನ್ನಿ. ಅಯ್ಯೋ ಫುಲ್ ನೀರು. ಸರ್ ಸಾಕ ಆಶೀರ್ವಾದ? ಓ ಬೇಜಾರಾಯ್ತು. ಎರಡು ನಿಂತ್ಕೊಳ್ರಿ ಯಪ್ಪ. ಸರ್ ಅದು ನೋಡಿ, ಮರಿ ಮರಿ ಹತ್ರ ಮರಿ ನೋಡಿ, ಮರಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅದು. ಮರಿ ಕಾಲು ಕೆಳಗಡೆ ನೆನೆ, ಬೇರೆ ಯಾರು ಪ್ರೊಡಕ್ಷನ್, ಅದಕ್ಕೆ ಬೇರೆಯವ್ರು ಹೋಗಕ್ ಬಿಡಲ್ಲ ಮರಿ ಹತ್ರ. ಅದು ಅಲ್ಲ, ಅದ್ರದ್ದು ನೋಡಿ, ಅದು ಅದನ್ನು ಸೊಂಡ್ಲೆ ಎತ್ಕೊಂಡು ಹೆಂಗೆ ಓಡತ್ತೆ. ಈಗಿಂದೇ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಸರ್ ಅದಕ್ಕೆಲ್ಲ. ಒಟ್ಟ ನಮ್ಮ ಮೈಕ್ ಮೇಲೆ ನೀರು ಹಾಕ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ರು ಅವನು. ನೀವು ಹಾಕಿದ್ರಲ್ಲ, ವಾಪಸ್ ಹಾಕಿದ್ರು. ಓಕೆ, ಇಲ್ಲಿ ನೋಡಿ ಸರ್, ಇದು ನೀರೇ ಮುಟ್ಕೊಂಡಿಲ್ಲ. ಅಣ್ಣ ಯಾಕಂದ್ರೆ ನೀರು ಸ್ನಾನ ಅಲ್ವಾ? ಅದು ಸಿಂಗಲ್ಲು ಅಣ್ಣ, ಮತ್ತೆ ಹಾಕತ್ತಿದ್ದು ನೀರು. ಸರ್ ಅಲ್ಲಿ ಮಲ್ಕೊಂತ ಮಲ್ಕೊಂತ ಇವಾಗ ಅದು ಸ್ನಾನ ಮಾಡಿಸ್ತೀರಾ ಸರ್? ಬರೀ ಮಾಡ್ಸೋಣ ಬರ್ರಿ. ಅಲ್ಲಿ ಕೆಲವು ಮುಳುಗತ್ತೆ ಸರ್ ಆನೆಗಳು, ಅಷ್ಟು ಹೋಗುತ್ತೆ ಕೆಳಗೆ. ಅಣ್ಣ ಬರ್ಬೋದಾ? ಹಾಂ
ಅಲ್ಲಿ ಒಂದಿದೆ ನೀರು ಫ್ಲೋ ಆಗ್ತಿರತ್ತೆ ಅಂತ ಎಳೆದ್ ಬಿಡತ್ತೆ ಅಂತ ಅಲ್ಲಿ ಬಿಡಲ್ಲ, ಈ ಐಲ್ಯಾಂಡ್ ಇಂದ ಈ ಕಡೆ ಹೋಗ್ತಾರೆ. ಅಂದವೋ